ಅಣ್ಣ ಅಣ್ಣ ಯಾಕೋ ಏನ ಕೆಲ್ಸಕ್ಕೆ ಬರಕ್ ಹೇಳಿದ್ರಿ ಅಂತ? ಕೆಲ್ಸಕ್ಕೆ ನೀವು ವ್ಯಾಪಾರಿ ಬರಕ್ ಹೇಳಿದ್ದೆ ನಿಂಗಲ್ಲ. ನೀ ಕಾಲೇಜ್ ಹೊಂಟಿಲ್ಲಣ್ಣ? ಇಲ್ಲ ಬಿಡಣ್ಣ, ಅಡ್ಮಿಷನ್ ಮಾಡ್ಸಕ್ಕೆ ಆರು ಹಾಕಿಲ್ಲಾರ್ದಕ್ಕ ನಾನು ನಮ್ಮ ಅಪ್ಪಾರ ಕೂಡ ಕೆಲ್ಸಕ್ಕೆ ಹೊಂಟೇನಿ. ನಿಮ್ಮ ಅಪ್ಪಾರದ ಲೇಬರ್ ಕಾರ್ಡ್ ಇಲ್ಲ? ಲೇಬರ್ ಕಾರ್ಡ ಅಂದ್ರೆ ಕಾರ್ಮಿಕರ ಕಾರ್ಡ್ ಹೌದಲ್ಲಣ್ಣ? ಐತಣ್ಣ. ಆ ಕಾರ್ಡ್ ಯಾರು ಕೊಟ್ಟಿರ್ತಾರೆ ಗೊತ್ತಣ್ಣ? ಕಾರ್ಮಿಕ ಇಲಾಖೆಯಿಂದ, ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಕೊಟ್ಟಿರ್ತಾರೆ. ಆ ಕಾರ್ಡ್ ಯಾರ್ದಿರ್ತತಲ್ಲ ಅವ್ರ ಮಕ್ಕಳು ಸ್ಕೂಲ್ ಅಥವಾ ಕಾಲೇಜ್ ಹೊಂಟ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಈಗ ನೀನು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್, ಆಮೇಲೆ ಸ್ಕಾಲರ್ಶಿಪ್ ತಗೋ. ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಬಿಡಣ. ಹ್ಞೂ, ಇದ್ರ ಬಗ್ಗೆ ನೋಂದಾಯಿತ ಕಾರ್ಮಿಕರಿಗೆ ಮಾಹಿತಿ ಸಿಗಲಿ, ಅದರ ಸೌಲಭ್ಯಗಳನ್ನು ಪಡ್ಕೊಳ್ಳಿ ಅಂತ ಕಾರ್ಮಿಕ ಸಚಿವರಾದಂಥ ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವ್ರು ಏನು ಮಾಡ್ರಿ ಗೊತ್ತಾನ, ಭಾಳ ಕಾಳಜಿ ತೊಗೊಂಡಾರ. ಹೀಗಾಗಿ ಹಲವಾರು ಕಾರ್ಮಿಕರ ಭವಿಷ್ಯ ಉಜ್ವಲ ಆಗತ್ತೆ. ಏ ಹಂಗಂದ್ರೆ ಭಾಳ ಅನುಕೂಲ ಆತ್ ಬಿಡಣ. ಹೌದು, ಇಂಥ ಯೋಜನೆಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧಿಕೃತ ಸಾಮಾಜಿಕ ಜಾಲತಾಣ ಪೇಜ್ಗಳನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿರಿ. ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ.